ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ರಿಗೂ ಮನೆ ಮಾತು ಚಾನಲ್ಗೆ ಸ್ವಾಗತ. ಇವತ್ತು ತರಕಾರಿಗಳನ್ನು ಫ್ರಿಡ್ಜಲ್ಲಿ ಹೇಗೆ ಇಟ್ಕೊಂಡ್ರೆ ಬಹಳ ದಿನ ಫ್ರೆಶ್ ಆಗಿರುತ್ತೋ ಅನ್ನೋದನ್ನು ನೋಡೋಣ. ಈ ಸೊಪ್ಪುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಾಗಿದೆ. ಇವನ್ನು ಈ ಥರ ಬಟ್ಟೆಯಲ್ಲಿ ಸುತ್ತಿ ಜಿಪ್ ಲಾಕ್ ಇಲ್ಲ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವಾರದ ಮೇಲೆ ಫ್ರೆಶ್ ಆಗಿ ಇರ್ಬೋದು. ಎಷ್ಟೋ ಸಾರಿ ತರಕಾರಿ ಅಂಗಡಿಗೆ ಒಂದು ವಾರಕ್ಕಾಗೋಷ್ಟು ತರಕಾರಿನ ತೊಗೊಂಡು ಬರೋಕ್ಕೆ ಹೋಗಿರ್ತೀವಿ, ಅಲ್ಲಿ ಫ್ರೆಶ್ ತರಕಾರಿ ನೋಡಿ ಜಾಸ್ತಿ ತೊಗೊಂಡ್ಬಿಡ್ತೀವಿ, ಅದನ್ನೆಲ್ಲ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬೆಂಡೆಕಾಯಿ, ಹುರುಳಿಕಾಯಿ ಮತ್ತು ಬೇರೆ ರೀತಿಯ ಬೀನ್ಸ್ಗಳನ್ನು ಸಹ ಬಟ್ಟೆಯಲ್ಲಿ ಹಾಕಿ ಒಂದು ಕವರಲ್ಲಿ ಇಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಎರಡು ವಾರಗಳವರೆಗೆ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಈ ಮೆಂತೆ ಮತ್ತು ಪಾಲಕ್ ಒಂದು ವಾರ ಹಳೆಯದು, ಆದರೂ ಇನ್ನೂ ಫ್ರೆಶ್ ಆಗಿದೆ. ಮೆಣಸಿನಕಾಯಿ, ಶುಂಠಿನೂ ಸಹ ಅದೇ ರೀತಿ ಇಟ್ಕೊಳ್ಬೋದು. ಇಲ್ಲಿ ನಾನು ಮೆಣಸಿನಕಾಯಿ ತೊಟ್ಟನ್ನು ಬಿಡಿಸ್ಕೊಂಡು ಎರಡೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀರೆಲ್ಲ ಆರಿದ ಮೇಲೆ ಈ ಥರ ಬಟ್ಟೆಯಲ್ಲಿ ಸುತ್ತಕೊಂಡು ಇಟ್ಕೋತಾ ಇದ್ದೀನಿ. ಈ ರೀತಿ ಇಟ್ಕೊಂಡ್ರೆ ಎರಡು ವಾರದವರೆಗೂ ಇಟ್ಕೋಬೋದು, ಹಾಳಾಗಲ್ಲ. ಒಂದು ವಾರ ಆದಮೇಲೆ ತೆಗೆದು ನೀರೇನಾದರೂ ಬಿಟ್ಕೊಂಡಿದ್ರೆ ನೀರೆಲ್ಲ ಆರಿಸಿ ಮತ್ತೆ ಒಳಗೆ ಇಟ್ಕೊಂಡ್ರೆ ಎರಡು ವಾರದ ಮೇಲೆ ಇಟ್ಕೋಬೋದು. ಅದೇ ರೀತಿ ಕರಿಬೇವನ್ನು ನನಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಉಳಿದದನ್ನು ಬಟ್ಟೆಯಲ್ಲಿ ಸುತ್ತಿಟ್ಕೋತಾ ಇದ್ದೀನಿ. ಮೂರು ನಾಲ್ಕು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ, ಮೆಣಸಿನಕಾಯಿ ಅದನ್ನು ಈ ಥರ ಬಾಕ್ಸಲ್ಲಿ ಪೇಪರ್ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಒಂದು ವಾರಕ್ಕಾಗೋಷ್ಟು ಬೆಳ್ಳುಳ್ಳಿ, ಶುಂಠಿಯನ್ನು ಈ ಡಬ್ಬದಲ್ಲಿ ಹಾಕಿಟ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಮೆಥಡ್ ಫಾಲೋ ಮಾಡ್ತಾ ಇದ್ದಾಗಿನಿಂದ ತರಕಾರಿ ವೇಸ್ಟ್ ಆಗೋದು ಬಹಳ ಕಮ್ಮಿಯಾಗಿದೆ. ಹಾಗೆ ಈ ಜಿಪ್ ಲಾಕ್ ಬ್ಯಾಗ್ಗಳನ್ನು ಮತ್ತೆ ರಿಯೂಸ್ ಮಾಡ್ಕೋಬಹುದು, ಬಟ್ಟೆಗಳನ್ನು ವಾಶ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಕೋಬಹುದು. ಹಾಗಾಗಿ ಈ ಮೆಥಡ್ ಇಕೋ ಫ್ರೆಂಡ್ಲಿ ಮತ್ತು ಬಜೆಟ್ ಫ್ರೆಂಡ್ಲಿನೂ ಆಗಿದೆ. ಈ ಪುದೀನಾನ ಈ ಥರ ಬಾಕ್ಸಲ್ಲಿ ಪೇಪರ್ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ವಾರದವರೆಗೆ ಫ್ರೆಶ್ ಇರುತ್ತೆ, ಬಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ. ಈ ಟೊಮೆಟೊಗಳನ್ನು ಬ್ರೌನ್ ಪೇಪರ್ ಬ್ಯಾಗಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಸೌತೆಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ ನಮ್ಮನೆಯಲ್ಲಿ ಆಲ್ಮೋಸ್ಟ್ ಡೈಲಿ ಯೂಸ್ ಆಗ್ತವೆ, ಹಾಗಾಗಿ ಕೈಗೆ ಸಿಗೋ ಹಾಗೆ ಈ ಪೇಪರ್ ಬ್ಯಾಗಲ್ಲಿ ಓಪನ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಪೇಪರಲ್ಲಿ ಸುತ್ತಕೊಂಡು ಇಟ್ಕೋಬೋದು. ಕ್ಯಾಬೇಜನ್ನು ಸಹ ಅದ್ರ ಜೊತೆಗೆ ಇಟ್ಕೋತಾ ಇದ್ದೀನಿ. ಈ ಬೀಟ್ರೂಟ್ ಮತ್ತು ಸೋರೆಕಾಯಿಯನ್ನು ಈ ಥರ ಪೇಪರ್ ಬ್ಯಾಗಲ್ಲಿ ಸುತ್ತಿಟ್ಕೋತಾ ಇದ್ದೀನಿ, ಯಾಕಂದರೆ ನಾನು ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಈ ಥರ ಇಟ್ಕೊಂಡ್ರೆ ಬೇಗ ಹಾಳಾಗಲ್ಲ. ತರಕಾರಿಗಳನ್ನು ಒಂದು ವಾರದೊಳಗಡೆ ಯೂಸ್ ಮಾಡ್ಕೋತೀನಿ ಅಂದರೆ ಕಟ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲಿ ನಾನು ನುಗ್ಗೆಕಾಯನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಕಾಲಿಫ್ಲವರ್ ಸಹ ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ.
ನಿಂಬೆ ಹಣ್ಣನ್ನು ಈ ರೀತಿ ಪೇಪರ್ ಹಾಕಿ ಇಟ್ಕೊಂಡ್ರೆ ಎರಡು ವಾರದ ಮೇಲೆ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಆದರೆ ನಡುವೆ ಅಂದರೆ ವಾರಕ್ಕೊಂದ್ಸತಿ ಹೊರಗಡೆ ತೆಗೆದು ನೀರೇನಾದರೂ ಬಿಟ್ಕೊಂಡಿದ್ರೆ ಅದನ್ನು ಆರಿಸಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ಕ್ಯಾರೆಟ್ ಆನ್ಲೈನ್ ಆರ್ಡರ್ ಮಾಡಿದ್ದು ಎಷ್ಟು ಸಾಫ್ಟ್ ಆಗಿದೆ. ಇದನ್ನು ನೀರಲ್ಲಿ ಹಾಕಿಟ್ಕೊಂಡ್ರೆ ಮತ್ತೆ ಮರುದಿನ ಫ್ರೆಶ್ ಮತ್ತು ಕ್ರಿಸ್ಪ್ ಆಗಿಬಿಡುತ್ತವೆ. ಮೂರು ನಾಲ್ಕು ದಿನಗಳಿಗೊಮ್ಮೆ ನೀರು ಚೇಂಜ್ ಮಾಡ್ತಾ ಇದ್ದರೆ ಒಂದು ವಾರದ ಮೇಲೆ ಕ್ಯಾರೆಟ್ಗಳು ಫ್ರೆಶ್ ಆಗಿರುತ್ತವೆ. ಈಗ ಕೆಲವೊಂದು ಮೀಲ್ ಪ್ರೆಪ್ ಐಡಿಯಾಸ್ಗಳನ್ನು ನೋಡೋಣ. ಈಗಿನ ಬ್ಯುಸಿ ಜೀವನ ಶೈಲಿಯಲ್ಲಿ ಕೆಲವೊಂದು ತಯಾರಿಗಳನ್ನು ಮಾಡಿಟ್ಕೊಂಡ್ರೆ ಖಂಡಿತವಾಗಿಯೂ ಅಡುಗೆ ಕೆಲಸವನ್ನು ತಕ್ಕ ಮಟ್ಟಿಗಾದರೂ ಸುಲಭವಾಗಿಸುತ್ತೆ. ನಾನಿಲ್ಲಿ ಪುದೀನ ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಪುದೀನ, ಕೊತ್ತಂಬರಿ, ಮೆಣಸಿನಕಾಯಿ ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡು ನಿಂಬೆ ರಸ, ಉಪ್ಪು, ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿಟ್ಕೊಂಡು ನಂತರ ಈ ಐಸ್ ಕ್ಯೂಬ್ ಟ್ರೇಗೆ ಹಾಕ್ಕೊಂಡು ಫ್ರೀಜ್ ಮಾಡೋದಕ್ಕೆ ಇಟ್ಕೋತೀನಿ. ಮರುದಿನ ಈ ಪುದೀನ ಚಟ್ನಿ ಕ್ಯೂಬ್ಸ್ಗಳನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಮತ್ತು ಫ್ರೀಸರ್ನಲ್ಲಿ ಇಟ್ಕೊಳ್ಬೋದು. ಸೊ ನಮ್ಗೆ ಯಾವ ಬೇಕೋ ಆವಾಗ ಪಲಾವ್ಗೆ ಇಲ್ಲ ಚಾಟ್ಸ್ಗೆ ಅಥವಾ ಸ್ಯಾಂಡ್ವಿಚ್ ಮಾಡುವಾಗ ದಿಢೀರಂತ ಈ ಪುದೀನ ಚಟ್ನಿಯನ್ನು ಯೂಸ್ ಮಾಡ್ಕೋಬೋದು. ಈಗ ಕೊಬ್ಬರಿಯನ್ನು ಒಡ್ಕೊಂಡು ಈ ರೀತಿ ಒಂದು ನಿಮಿಷ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದರಿಂದ ಸುಲಭವಾಗಿ ಕೊಬ್ಬರಿಯನ್ನು ತೆಗಿಬೋದು ಅಂತ ಒಂದು ವೈರಲ್ ವಿಡಿಯೋದಲ್ಲಿ ನೋಡಿದ್ದೆ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸಣ್ಣ ಗಿಟ್ಟಕ್ಕೂ ಈಸಿಯಾಗಿ ಬಂತು, ಆದರೆ ದೊಡ್ಡ ಗಿಟ್ಟಕ್ಕೂ ಅಷ್ಟೇನು ಈಸಿಯಾಗಿ ಬರಲಿಲ್ಲ. ಕೊಬ್ಬರಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರೀಜ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವ ಬೇಕೋ ಆವಾಗ ಚಟ್ನಿ, ಸಾಂಬಾರ್ಗೆಲ್ಲ ಇದನ್ನು ರುಬ್ಕೊಂಡು ಹಾಕೋಬೋದು. ಕೆಲವೊಂದು ಅಡುಗೆಗಳಿಗೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಬೇಕಾಗುತ್ತೆ. ಇಲ್ಲಿ ನಾನು ಕೊಬ್ಬರಿನ ಪೀಲ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯನ್ನು ಐಸ್ ಕ್ಯೂಬ್ ಟ್ರೈಗೆ ಹಾಕ್ಕೊಂಡು ಫ್ರೀಜ್ ಮಾಡೋಕ್ಕೆ ಇಡಬೇಕು. ಆಮೇಲೆ ಮರುದಿನ ಫ್ರೀಜ್ ಆದಮೇಲೆ ಆ ಕ್ಯೂಬ್ಸ್ಗಳನ್ನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಯಾವ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಇದನ್ನು ತಿಂಗಳ ಮೇಲೆ ಇಟ್ಕೋಬೋದು. ಇಲ್ಲಿ ನಾನು ಎರಡು ವಾರಕ್ಕಾಗೋಷ್ಟು ಮಾಡಿಟ್ಕೊಳ್ತಾ ಇದ್ದೀನಿ.
ಈ ಹುರುಳಿಕಾಯಿ 10 ದಿನ ಹಳೆದು ನೋಡಿ ಇನ್ನು ಎಷ್ಟು ಫ್ರೆಶ್ ಆಗಿದೆ. ಇವತ್ತು ಇದರ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಬೇಕಾಗುತ್ತೆ. ಈ ಫ್ರೀಜ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೀಜ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ವಾರ್ಮ್ ವಾಟರ್ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಚಟ್ನಿ ಮಾಡೋದಕ್ಕೆ ಕೊಬ್ಬರಿ ಸಿದ್ಧವಾಗಿಬಿಡುತ್ತೆ. ಈ ಬೆಣ್ಣೆ ಬ್ಲಾಕನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವ ಬೇಕೋ ಆವಾಗ ಬಳಸ್ಕೊಳ್ಳೋದಕ್ಕೆ ತುಂಬಾ ಸರಳವಾಗಿಬಿಡುತ್ತೆ. ನಮ್ಮನೆಯಲ್ಲಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಚಟ್ನಿ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು 2 ವಾರಕ್ಕಾಗೋಷ್ಟು ಈ ಮೆಣಸಿನಕಾಯಿ ಬೆಳ್ಳುಳ್ಳಿ ಚಟ್ನಿನ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಸಿದ್ಧತೆಗಳನ್ನು ಮಾಡಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಎಷ್ಟೊಂದು ಸಹಾಯವಾಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.